ಬಿಜೆಪಿ ಅಭ್ಯರ್ಥಿ ಸೀಕಲ್ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಅವರ ಆಫೀಸಲ್ಲಿ ಇದೀವಿ ಅಫ್ಕೋರ್ಸ್ ಇವತ್ತು ಕೊನೆಯ ಹಂತದ ಮತಬೇಟೆ ನಡೀತಾ ಇದೆ ಅಂತ ಹೇಳ್ಬೋದು ರಾಜ್ಯದ ಎಲ್ಲಾ ಕಡೆಯಿಂದ ಅಂತ ಹೇಳ್ಬೋದು ಇವತ್ತು ಸೀಕಲ್ ರಾಮಚಂದ್ರಗೌಡ ರಾಮಚಂದ್ರ ಗೌಡ ಅವರು ಯಾವ ರೀತಿಯಾದಂಥ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮತಬೇಟೆಗೆ ಅನ್ನೋದನ್ನ ಖುದ್ದು ಅವ್ರನ್ನೇ ಕೇಳಿ ಮಾತಾಡ್ಸೋಣ ಹಾಯ್ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಹಳ ಎಕ್ಸೈಟೆಡ್ ಅನ್ಸುತ್ತೆ ಕೊನೆ ದಿನ ಕೊನೆ ಕ್ಷಣ ಅನ್ಬೋದು ಇನ್ನೇನು ಇವತ್ತು ಐದು ಗಂಟೆಗೆ ಲಾಸ್ಟ್ ಸೊ ಏನೆಲ್ಲ ಪ್ಲಾನ್ಸ್ ಇದೆ ಸರ್ ಲಾಸ್ಟ್ ಪ್ಲಾನ್ ಆಫ್ ಆಕ್ಷನ್ ಏನ್ ನಮ್ಮಲ್ಲಿ ಸುಮಾರು ನಮ್ಮ ಚಿರಕಲ್ ನೆರಪು ಕಡೆ ಇರ್ಬೋದು ಆ ಕಡೆ ನಮಗೆ ಕಾನ್ಸ್ಟೆನ್ಸಿ ಕೊನೆ ಭಾಗ ಆಂಧ್ರ ಬಾರ್ಡ್ರ್ ಆ ಕಡೆಗೆ ಸಾಕಷ್ಟು ನಾವು ಮತಯಾಚನೆ ಮಾಡಿದ್ದೀವಿ ಅದು ನಮ್ಮ ಚಿಂತಾಮಣಿ ತಾಲೂಕು ಕೂಡ ಸೇರುತ್ತೆ ಅದು ತದನಂತರ ನಾವು ನಗರದಲ್ಲಿ ನಮ್ಮ ಟೌನಲ್ಲಿ ಸಾಕಷ್ಟು ಮನೆ ಮನೆಗೆ ಹೋಗಿದ್ವಿ ಸುಮಾರು ನಮ್ಮ ಸ್ಟಾರ್ಸ್ ಬಂದಿದ್ದಾರೆ ನಾಯಕರು ಬಂದಿದ್ದಾರೆ ಸಾಕಷ್ಟು ಮತದಾನ ಹಾಕೋದಕ್ಕೆ ಮತದಾನ ಕೇಳೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ಟಿದ್ವಿ ಆದರೆ ನಮಗೆ ಹೆಚ್ ಕ್ರಾಸ್ ಈ ಕಡೆ ಕೊನೆಗೆ ನಮ್ಮ ಬೆಂಗಳೂರು ಬಾರ್ಡ್ರಿಗೆ ಹೊಸಕೋಟೆ ಬಾರ್ಡ್ರಿಗೆ ಆ ಕಡೆಗೆ ನಾವು ಸ್ವಲ್ಪ ಕಡಿಮೆ ಇತ್ತು ಹಂಗಾಗಿ ಇವತ್ತು ಕೊನೆ ದಿನ ಇದೆ ಆ ಕೊನೆ ದಿನದಲ್ಲಿ ನಮ್ಮ ಹೆಚ್ ಕ್ರಾಸ್ ಜಂಗಮ್ ಕೋಟೆ ಮತ್ತು ಮೇಲೂರು ಮಳ್ಳೂರು ಮತ್ತು ಟೌನಲ್ಲಿ ಸುಮಾರು ಸರಿ ಮಾಡಿದಾಗ ಏನಾಗಿತ್ತು ಸುಮಾರು ಸರಿ ಹೇಳ್ತಾ ನೀವು ಬರ್ತಾಯಿದ್ದೀರಾ ಕೋಟೆ ಸರ್ಕಲ್ನಿಂದ ನೀವು ದಿಬ್ಬುರಹಳ್ಳಿ ರೋಡ್ ಕಡೆ ಹೋಗ್ಬಿಡ್ತಾ ಇದ್ದೀರಾ ಬಸ್ ಸ್ಟ್ಯಾಂಡ್ ಕಡೆ ಬಂದಿಲ್ಲ ಅಂತ ಕೇಳ್ತಾಯಿದ್ರು ಹಂಗಾಗಿ ಇವತ್ತು ಟೌನಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಸಾಕಷ್ಟು ಜನ ಇರ್ತಕ್ಕಂಥ ಪ್ಲೇಸ್ ಸೊ ಇವತ್ತು ಅಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಇವತ್ತು ಸುಮಾರು ನಮ್ಮ ಜೊತೆ ನಮ್ಮ ಸಪೋರ್ಟರ್ಸ್ ನಮ್ಮ ನಮ್ಮ ಮತ ಬಾಂಧವರು ನಮ್ಮ ಯುವ ಸಂಘಟನೆಯಲ್ಲಿರ್ತಕ್ಕಂಥವ್ರು ಯುವಕರು ಮತ್ತು ಅದೆಲ್ಲ ತುಂಬ ಎಕ್ಸೈಟ್ಮೆಂಟ್ ಇದೆ ಕೊನೆ ದಿನ ಇರ್ತಕ್ಕಂಥದ್ದು ಕೊನೆ ಕ್ಷಣವರೆಗೂ ನಮ್ಮದು ಏನಿದ್ರು ನಮ್ಮ ಮತ ಕೇಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್ ಒಂದೂವರೆ ಎರಡು ತಿಂಗಳ ಹಿಂದೆ ಬಿಜೆಪಿ ಶಿಡ್ಲಘಟ್ಟದಲ್ಲಿ ಏನು ಒಂದು ಪಕ್ಷವಾಗಿ ನೆಲೆ ನಿಲ್ಲುತ್ತೆ ಅದಕ್ಕೆ ಸಿಕಲ್ ರಾಮಚಂದ್ರ ಗೌಡ ಅವರು ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಬಂದಾಗ ಜನರಲ್ ಇದ್ದಂತಹ ಒಂದು ಮೆಂಟಾಲಿಟಿ ಅಥವಾ ಮೈಂಡ್ಸೆಟ್ ಬೇರೆ ಆಗಿತ್ತು ಈ ಎರಡು ತಿಂಗಳಲ್ಲಾದಂತಹ ಒಂದು ಕ್ರಾಂತಿನೇ ಬೇರೆ ಇದೆ ಸೊ ನೀವು ಇಲ್ಲಿ ಕಾಲಿಟ್ಟ ನಂತರ ಒಂದು ಡ್ರಾಸ್ಟಿಕ್ ಚೇಂಜ್ ನ ತಗೊಂಡ್ಬಂದ್ರಿ ಅನ್ಸುತ್ತೆ ಸಾಕಷ್ಟು ಸಾವಿರಾರು ಲೀಡರ್ಗಳು ಬಿ ಜೆ ಪಿಯಿಂದ ಬಿ ಜೆ ಪಿಗೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಿಂದ ವಲಸೆ ಬಂದರು ಅದೆಲ್ಲ ನಿಮಗೆ ಎಷ್ಟು ಸ್ಟ್ರೆಂತ್ ಕೊಟ್ಟಿದೆ ನಿಮ್ಮ ಒಂದು ಸ್ಟ್ರೆಂತ್ ಎಷ್ಟು ಜಾಸ್ತಿ ಆಗಿದೆ ಅನಿಸುತ್ತೆ ಸರ್ ನೋಡಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲೇನೆ ಬಿ ಜೆ ಪಿಗೆ ಸಾಕಷ್ಟು ಮತ ಕೊಟ್ಟು ಬೆಂಬಲ ಕೊಟ್ಟು ಗೆಲ್ಲಿಸಿರ್ತಕ್ಕಂಥ ಒಂದು ಕ್ಷೇತ್ರ ಮೊನ್ನೆ ಮೋದಿ ಮೋದಿಜಿಯವರ ನಾಯಕತ್ವಕ್ಕೆ ಪಕ್ಷಕ್ಕೆ ಬೆಂಬಲ ಕೊಟ್ಟು ಕರ್ತಿರ್ತಕ್ಕಂಥ ಕ್ಷೇತ್ರ ಕಾಯ್ತಾ ಕಾಯ್ತಾಯಿದ್ರು ಅವತ್ತಿಂದ ಏನಕ್ಕೆಂದರೆ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಬಿ ಜೆ ಪಿ ರಾಜ್ಯದಲ್ಲಿದ್ದ ಬಿ ಜೆ ಪಿ ಜೊತೆ ನಾವು ಮತ ಮಾಡಿದ್ರೆ ತಪ್ಪು ಮಾಡಿಬಿಟ್ವಿ ನಾವು ಬಿ ಜೆ ಪಿಗೆ ಮತ ಮಾಡಿದರೆ ನಮ್ಮ ಕ್ಷೇತ್ರ ಎಕ್ಸಾಂಪಲ್ ತಗೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರೇನು ಬಿ ಜೆ ಹೋದ್ರು ನಮ್ಮ ಡಾಕ್ಟರ್ ಸುಧಾಕರ್ ಈ ಥರ ನಮ್ಮದು ಬಿ ಜೆ ಪಿ ಇದ್ದಿದ್ದರೆ ನಮ್ಮ ಒಂದು ಇರ್ತಕ್ಕಂಥ ಏನು ಕೆಲಸ ಹಿಂದಕ್ಕೆ ಹೋಗಿದೆ ಕುಂಠಿತವಾಗಿದೆ ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಇಲ್ಲದೆ ಒಂದು ತುಂಬ ಹಿಂದಕ್ಕೆ ಹೋಗಿರ್ತಕ್ಕಂಥದ್ದು ತುಂಬ ಜನ ನೋವಾಗಿದೆ ಹಂಗಾಗಿರೋ ಕ್ಷಣಗಳಲ್ಲಿ ಏನು ನಾವೊಂದು ಯುವಕರಾಗಿದ್ದು ರಾಜಣ್ಣವ್ರ ಜೊತೆ ಸೇರಿಕೊಂಡು ರಾಜಣ್ಣವ್ರ ಜೊತೆ ನಾವು ಸೇರಿಸ್ಕೊಂಡು ನಾವೊಂದು ಸಂಘಟನೆ ಮಾಡಿಕೊಂಡು ಪಕ್ಷ ಕಟ್ಟಬೇಕಂತ ತೀರ್ಮಾನ ಮಾಡಿದಾಗ ಎಲ್ಲೋ ಒಂದು ಕಡೆ ನಮ್ಮ ಜನ ತೀರ್ಮಾನ ಮಾಡಿ ಒಂದು ಯಾವುದಾದ್ರೂ ಒಂದು ಒಂದು ಈ ಫ್ಲೈಟ್ ಇರ್ಬೋದು ಕಾರ್ ಇರ್ಬೋದು ಒಂದು ಬುಲೆಟ್ ಟ್ರೈನ್ ಇರ್ಬೋದು ಟ್ರೈನ್ ಇರುತ್ತೆ ಅದಕ್ಕೆ ಕರೆಕ್ಟಾದ ಡ್ರೈವರ್ ಇಲ್ಲ ಅಂತೇಳಿದ್ರೆ ಓಡಿಸೋಕ್ಕಾಗೋದೇ ಇಲ್ಲ ಹಂಗಾಗಿ ಒಳ್ಳೆ ಡ್ರೈವರ್ಗೋಸ್ಕರ ಕಾಯ್ತಾಯಿದ್ರು ಪೈಲಟ್ಗಾಗಿ ಕಾಯ್ತಾಯಿದ್ರು ಅವರೆಲ್ಲೋ ನನಗೆ ಈಗ ನಾವೊಂದು ನಮ್ಮ ಹಿನ್ನೆಲೆ ನಾ ಮಾಡ್ತಕ್ಕಂಥ ಕೆಲಸ ನಮಗೆ ಆಸಕ್ತಿ ನಮ್ಮ ಜನರೆಲ್ಲ ಗುರ್ಸಿ ತೀರ್ಮಾನ ಮಾಡಿ ನಮಗೆ ಒಬ್ಬ ಕೆಲಸ ಮಾಡ್ತಕ್ಕಂಥವ್ರು ಬಂದಿದ್ದಾರೆ ಅವ್ರನ್ನ ಗುರ್ಸಿಸ್ಬಿಟ್ಟು ನಾವು ಪಕ್ಷ ಬೆಂಬಲ ಮಾಡಿಕೊಟ್ರೆ ನಮಗೆ ಏನು ಇವತ್ತು ಐವತ್ತು ವರ್ಷದಲ್ಲಿ ಹಿಂದಕ್ಕೆ ಹೋಗಿರೋದು ನಾವು ಮುಂದಕ್ಕೆ ತೊಗೊಂಡ್ಬರ್ಬೋದು ಎಕ್ಸಾಂಪಲ್ ಇರ್ತಾಯಿದ್ರು ನಿನ್ನೆ ಅಂದರೆ ಬುಲೆಟ್ ಟ್ರೈನ್ ಇತ್ತು ಅದಕ್ಕೆ ಮೋದಿಯವರು ಒಂದು ಇಂಜನ್ನು ಸೆಕೆಂಡ್ ರಾಜ್ಯದಲ್ಲಿ ಬಿ ಜೆ ಪಿ ಎರಡನೇ ಇಂಜನ್ನು ಶೆಡ್ಯೂಲ್ಗೆ ಡಬಲ್ ಇಂಜಿನ್ ಆಯಿತು ಅದ್ರ ಜೊತೆಗೆ ಮೂರನೇ ಇಂಜನ್ ಹಾಕಿದ್ರೆ ಒಂದೊಂದು ಇಂಜನ್ನು ನೂರು ನೂರು ಕಿಲೋಮೀಟ್ರ್ ಸ್ಪೀಡು ಈ ಮೂರನೇ ಇಂಜನ್ ಶೆಡ್ಯೂಲ್ ಗಾಡದಲ್ಲಿ ಒಂದು ಹಾಕ್ಬಿಟ್ಟು ಒಳ್ಳೆ ಡ್ರೈವರ್ ಕೊಟ್ಟರೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋದ್ರೆ ಆ ಸ್ಪೀಡಲ್ಲಿ ಕೆಲಸ ನಡೀತದೆ ಇರ್ತಕ್ಕಂಥ ಎಕ್ಸಾಂಪಲ್ ಇರ್ತಕ್ಕಂಥದ್ದು ಎಲ್ಲ ಮನೆ ಮಾತಾಗಿದೆ ಯುವಕರಿಂದ ಹಿಡಿದು ಯುವಕರು ಬಿಡಿ ನಾವೊಂದು ಸುಮಾರು ಹಳ್ಳಿ ಹಳ್ಳಿಗೆ ಹೋಗಿ ಮತ ಕೇಳ್ತಾ ಇದೀವಲ್ಲ ಮತ ಕೇಳೋ ಟೈಮಲ್ಲಿ ಹೇಳ್ತಾರೆ ಸುಮಾರು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಮೇಮಂತ ಮೋದಿ ಫ್ಯಾನಲ್ಪಾ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಭಾಷೆ ಅವ್ರು ಹೇಳೋದು ನಾವು ಮೋದಿ ಅಪ್ಪ ಮೋದಿ ಹೆಂಗೆ ಕೆಲಸ ಮಾಡ್ತದೆ ದೇಶ ಉಳಿತದೆ ಭಗವಂತ ಆ ಭಗವಂತ ಇಲ್ಲಂದ್ರೆ ನಾವು ನಮ್ಮ ದೇಶನೇ ಇರಲಿಲ್ಲ ನಾವೆಲ್ಲ ಆರೋಗ್ಯವಾಗಿದ್ದೀವಿ ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಮೋದಿಜಿಯಿಂದ ಇವತ್ತು ಆ ಸರ್ಕಾರದ ಜೊತೆ ನಾವು ಇಲ್ಲ ಹೇಳಿದ್ರೆ ನಾವು ನಾವು ಕೆಡುತ್ತೆ ನಮ್ಮ ಕೆಲಸ ಅಂತ ಅವರು ಮಾತಾಡ್ತಾರೆ ಹಾಗಾಗಿ ಇವತ್ತು ಸರ್ಕಾರದಲ್ಲಿ ಬೆಂಬಲ ಕೊಟ್ಟು ಬೆಂಬಲ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಸರ್ಕಾರ ಜೊತೆ ಒಬ್ಬರು ಕೆಲಸ ಮಾಡ್ತಕ್ಕಂಥದನ್ನು ಗುರ್ಸಿ ಕೆಲಸ ಮಾಡಕ್ಕೆ ಕೊಟ್ಟರೆ ಒಂದು ಕಾನ್ಸ್ಟ್ಯುನ್ಸಿ ಉದ್ದಾರ ಆಗುತ್ತೆ ಅಂತ ತೀರ್ಮಾನ ಮಾಡಿ ಎರಡೂ ಕೋಟೆ ಭದ್ರ ಕೋಟೆಗಳನ್ನ ಎರಡೂ ಚಿಂದಿ ಮಾಡಿ ಚಿತ್ರಾನ್ನ ಮಾಡಾಕ್ಬಿಟ್ಟು ಇವತ್ತು ಬಿ ಜೆ ನೋಡ್ತಾ ಇದ್ರ ಯಾವ ಥರ ಬಂದು ಬೆಂಬಲಿಸ್ತಾ ಇದ್ದಾರೆ ಬಿ ಜೆ ಪಿಗೆ ಅಂತ ಸಾಕಷ್ಟು ಬೆಂಬಲಿಸ್ತಾ ಇದ್ದರೆ ನನಗೆ ಒಂದು ಸಂತೋಷ ಈ ದಿನ ಬಿ ಜೆ ಪಿ ಇವತ್ತು ನಾವು ಭದ್ರಕೋಟೆ ಮಾಡ್ತಕ್ಕಂಥ ಟೈಮ್ ಬಂದಿದೆ ಹಂಗಾಗಿ ನಮಗೂ ತುಂಬ ಕುತೂಹಲ ಇದೆ ಸರ್ ಸಾಮಾನ್ಯವಾಗಿ ರಾಜಕಾರಣಕ್ಕೆ ಬರ್ತಕ್ಕಂಥ ಯಾವುದೇ ವ್ಯಕ್ತಿ ದುಡ್ಡು ಮಾಡ್ತಾರೆ ಅಂತಕ್ಕಂಥದ್ದು ಯಾಕಂದರೆ ಈವಾಗ ಎಷ್ಟು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಚುನಾವಣೆಯಲ್ಲಿ ನಿಂತು ಗೆಲ್ತಾರೋ ಚುನಾವಣೆಯಲ್ಲಿ ಗೆದ್ದ ನಂತರ ಕೂಡ ಅದೇ ರೀತಿ ಕೋಟ್ಯಾಂತರ ರೂಪಾಯಿ ಅವ್ರನ್ನ ಅದನ್ನು ಖರ್ಚು ಮಾಡಿರೋದನ್ನ ವಾಪಸ್ ತಗೊಳ್ಳೋದಕ್ಕೆ ಏನೆಲ್ಲ ಹಾಕ್ಬೇಕು ಅದನ್ನ ಹಾಕ್ತಾರೆ ಅಂತಕ್ಕಂಥದ್ದು ಜನರಲ್ಲಿ ಇರ್ತಕ್ಕಂಥ ಒಂದು ಇದು ಆದರೆ ಸುದೀಪ್ ಅವರು ಹೇಳಿದ್ರು ನೀವು ಅಧಿಕೃತವಾಗಿ ಸರ್ಕಾರಕ್ಕೆ ನಿಮ್ಮ ಆಸ್ತಿಯನ್ನ ಘೋಷಣೆ ಮಾಡ್ಕೊಂಡಿದ್ರಿ ನೂರ ಕೋಟಿ ಅಂತಕ್ಕಂಥದ್ದು ಸೊ ಜೊತೆಗೆ ಸುದೀಪ್ ಅವರು ಹೇಳದಂತೆ ಇವರು ಆಲ್ರೆಡಿ ದುಡ್ಡಿರೋರೆ ದುಡ್ಡು ಮಾಡಕ್ ಬರ್ತಿಲ್ಲ ಸೇವೆ ಮಾಡಕ್ ಬರ್ತಿದ್ದಾರೆ ಅಂತಕ್ಕಂಥ ಮಾತನ್ನ ತುಂಬಾ ಪ್ರಬಲವಾಗಿ ಅವ್ರು ಹೋಗಿದ ಕಡೆ ಎಲ್ಲ ಹೇಳ್ತಾ ಇದ್ರು ಈ ವಿಚಾರವಾಗಿ ಹೇಳೋದಾದ್ರೆ ನೋಡಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷಕ್ಕೆ ದುಡ್ಡಿನ ರಾಜಕಾರಣ ಬೇಕಾಗಿಲ್ಲ ಜನ ನೋಡ್ತಕ್ಕಂಥದ್ದು ಅಭಿವೃದ್ಧಿ ಅಭಿವೃದ್ಧಿ ಯಾವ ಸರ್ಕಾರ ಜೊತೆ ಕೈ ಜೋಡಿಸಿದ್ರೆ ಯಾರ ನಾಯಕತ್ವದ ಜೈ ಜೋಡಿಸಿದ್ರೆ ಆಗುತ್ತೆ ಅಂತಕ್ಕಂಥದ್ದು ನೋಡ್ತಕ್ಕಂಥ ಸಂಗತಿ ಇರ್ತಕ್ಕಂಥದ್ದು ಅಫ್ಕೋರ್ಸ್ ಇರ್ಬೋದು ಏನಾಗುತ್ತೆ ಅದು ಆಗುತ್ತೆ ದುಡ್ಡು ಖರ್ಚು ಮಾಡ್ತಾರೆ ಮತ್ತು ಅದರಲ್ಲೇ ರಿಕವರಿ ಮಾಡಕ್ಕೆ ನೋಡ್ತಾರೆ ಅಂತ ಬಟ್ ಆದರೆ ತಮಗೆಲ್ಲ ಒಂದು ಮಾತು ಹೇಳ್ತೀನಿ ನನಗೆ ದುಡ್ಡು ಸಂಪಾದನೆ ಮಾಡೋದಕ್ಕೆ ತುಂಬ ದಾರಿ ಇದೆ ತುಂಬ ಸುಲಭ ದಾರಿ ಇದೆ ನನಗೆ ಸಂಪಾದನೆ ಮಾಡೋದಕ್ಕೆ ನ್ಯಾಯಯುತವಾಗಿ ನಾನು ಅದು ಮೂವತ್ತು ವರ್ಷ ಕಷ್ಟಪಟ್ಟು ಗಳಿಸಿದ್ದೀನಿ ಸುಮಾರು ನಾಲ್ಕು ಕ್ಷೇತ್ರದಲ್ಲಿ ಮೆಡಿಕಲ್ ಇಂಡಸ್ಟ್ರಿಯಲ್ಲಿದ್ದೀನಿ ಎಜುಕೇಷನಲ್ಲಿ ಇಂಡಸ್ಟ್ರಿ ಒಂದು ಹೋಗಿಲ್ಲ ಅಷ್ಟೇ ಈಗ ಮೆಡಿಕಲ್ ಎಜುಕೇಷನ್ ಇಂಡಸ್ಟ್ರಿಗೆ ಹೋಗ್ತೀನಿ ಈಗ ಎರಡನೇ ಬಂದ್ಬಿಟ್ಟು ಅಗ್ರಿಕಲ್ಚರಲ್ಲಿದ್ದೀನಿ ಕನ್ಸ್ಟ್ರಕ್ಷನ್ ಇದ್ದೀನಿ ಲ್ಯಾಂಡ್ ಡೆವಲಪ್ಮೆಂಟಲ್ಲಿದ್ದೀನಿ ಇಂಟೀರಿಯರ್ಸಲ್ಲಿದ್ದೀನಿ ಸಾಕಷ್ಟು ಕೆಲಸ ಕಲ್ತಿದ್ದೀನಿ ದುಡ್ಡು ಸಂಪಾದನೆ ಮಾಡೋ ದಾರಿ ಇದೆ ಎಷ್ಟೇನಿಲ್ಲ ಕೆಲಸ ಮಾಡಿ ದುಡ್ಡು ತಗೊಂಡು ಅದಕ್ಕೆ ಅಧಿಕೃತವಾಗಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತೇಳಿದ್ರೆ ನಾನು ರಾಜ ನನ್ನ ದುಡ್ಡಿಗೆ ನಾನು ರಾಜ ನಾನು ಯಾರಿಗಾದರೂ ಕೊಡ್ಬೋದು ಆ ದುಡ್ಡನ್ನ ಎಷ್ಟು ಸೇವೆಗೆ ಎಷ್ಟು ಸೇವೆಗಾದರೂ ಕೊಡ್ಬೋದು ನಾನು ಸ್ವಂತಕ್ಕೂ ಖರ್ಚು ಮಾಡ್ಕೋಬೋದು ನಾನು ಕೇಳ್ತಕ್ಕಂಥದ್ದು ನಮ್ಮ ಇದರಲ್ಲಿ ಇಲ್ಲ ಹಂಗಾಗಿ ನನಗೇನೋ ತೃಪ್ತಿ ಇದೆ ಕಷ್ಟಪಟ್ಟು ತೃಪ್ತಿಯಾಗಿ ಜೀವನ ಮಾಡ್ತಾಯಿದ್ದೀನಿ ಹಂಗಾಗಿ ಇವತ್ತು ಏನು ಸೇವೆ ಮಾಡೋಕ್ಕೆ ಬಂದಿದ್ದೀನಿ ಸೇವೆಯಿಂದ ತೃಪ್ತಿ ಪಡ್ಕೋಬೇಕಂತದ್ದು ಮತ್ತೊಂದು ದಾರಿ ಇಟ್ಕೊಂಡು ಇವತ್ತು ಸೇವೆ ಮಾಡಲೇಬೇಕಂತ ತೀರ್ಮಾನ ಮಾಡಿದ್ದೀನಿ ಇರ್ಬೋದು ಬೇರೆಯವ್ರ ಪಾಪ ಏನಾಗುತ್ತೆ ಎಲೆಕ್ಷನ್ ಮಾಡಬೇಕು ಗೆಲ್ಲಲೇಬೇಕು ಅಂತ ಏನು ಮಾಡ್ತಾರೆ ಕಾತ್ರದಲ್ಲಿ ಆ ಏನೇನೋ ಪಾಪ ಮಾಡಿರ್ತಾರೆ ಅದನ್ನು ವಾಪಸ್ಸು ಕೊಡಬೇಕಲ್ಲ ಕೊಡಲಿಲ್ಲ ಅಂದರೆ ಜನಸಿ ಬಿಡಲ್ವಲ್ಲ ಹಂಗಾಗಿ ಬೇರೆಯವ್ರು ಮಾಡ್ತಕ್ಕಂಥ ಸಹಜ ಬಟ್ ನಮಗೆ ದುಸ್ಥಿತಿ ಇಲ್ಲ ದೇವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಕಷ್ಟಪಟ್ಟಿದ್ದೀನಿ ಹಂಗಾಗಿ ಆ ಥರ ನನಗಿಲ್ಲ ಸೂಪರ್ ಸರ್ ನಿಮ್ಮ ಕಾಳಜಿ ಹಾಗೆ ಇರಲಿ ಅನ್ನೋದನ್ನ ಕೂಡ ನಮ್ಮ ಆಶಯ ಜೊತೆಗೆ ಬಿಜೆಪಿ ಇಲ್ಲಿ ನೆಲೆಯೇ ಇರಲಿಲ್ಲ ನೀವು ಪಕ್ಷವನ್ನು ಕಟ್ಟಿದ್ರಿ ಇಲ್ಲಿ ಸಂಘಟನೆ ಮಾಡಿದ್ರಿ ಸಾಕಷ್ಟು ಲೀಡರ್ಗಳನ್ನ ಪಕ್ಷಕ್ಕೆ ತಂದ್ರಿ ಇವಾಗ ಬಿಜೆಪಿ ಅಂದ್ರೆ ಇಲ್ಲಿ ಸಿಕ್ಕಲ್ ರಾಮಚಂದ್ರ ಅಂತಾರೆ ಸಿಕಲ್ ರಾಮಚಂದ್ರ ಅಂದ್ರೆ ಬಿಜೆಪಿ ಅಂತಾರೆ ಶಿಡ್ಗಢದಲ್ಲಿ ಆ ತರದ ಒಂದು ಟಾಕ್ ನ ಕ್ರಿಯೇಟ್ ಮಾಡಿದೀರಾ ಇಲ್ಲಿವರೆಗೂ ನ್ಯಾಷನಲ್ ಲೀಡರ್ಸ್ ಇಲ್ಲಿ ಲೋಕಲ್ ಬಿಜೆಪಿ ಲೀಡರ್ಸ್ ಇಲ್ಲಿಗೆ ಬರೋದು ದುಸ್ತಿರ ಅಂಥದ್ರಲ್ಲಿ ನೀವು ನ್ಯಾಷನಲ್ ಲೀಡರ್ಗಳನ್ನೆಲ್ಲ ಕರೆತಂದು ಕ್ಯಾಂಪೇನ್ ಮಾಡಿದ್ರಿ ಇದು ನಿಮ್ಮ ಸ್ಟ್ರೆಂತ್ ಅಂತಕ್ಕಂಥದ್ದು ಈಗಾಗಲೇ ಮತದಾರರಿಗೆ ಅರಿವಾಗಿದೆ ಅನ್ಸುತ್ತೆ ಈ ವಿಚಾರವಾಗಿ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್ ನೋಡಿ ನಮಗೆ ಗೊತ್ತಿತ್ತು ಬಿ ಜೆ ಪಿ ಇರ್ತಕ್ಕಂಥ ಜಾಗದಲ್ಲಿ ಹೋಗ್ಬಿಟ್ಟು ಮತ ಕೇಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಾರೆ ಬಿ ಜೆ ಪಿ ಎಲ್ಲಿ ಕಡಿಮೆ ಇದೆ ಯಾಕೆ ಕಡಿಮೆ ಇದೆ ಅಂತ ನೋಡ್ತಕ್ಕಂಥ ಕ್ಷಣದಲ್ಲಿ ಕಡಿಮೆ ಇದೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಅದನ್ನು ಬಿಟ್ಟು ಬರೇ ಕಡೆ ಮಾಡ್ತಾರೆ ನಮ್ಮ ಪರಿಸ್ಥಿತಿ ಇವತ್ತು ತೆಂಗಿದ ಕ್ಷೇತ್ರದಲ್ಲಿ ಅಂದರೆ ಬಿ ಜೆ ಪಿ ಇಲ್ಲ ಅಂತಲ್ಲ ಬಿಜೆಪಿ ಟಾಪಿಗೆ ಬಂದ್ಬಿಟ್ಟಿದೆ ಅದನ್ನು ನಾವು ಹೋಗ್ಬಿಟ್ಟು ಯಾಕೆ ಬರಬೇಕು ಬಿ ಜೆ ಪಿ ಅಂತ ಅಂತ ಮಾತು ಅಂತ ತಿಳ್ಕೊಂಡು ನಮ್ಮ ಡೆಲ್ಲಿಯಿಂದ ನಮ್ಮ ರಾಷ್ಟ್ರ ನಾಯಕರೇ ಬಂದು ಹೇಳಿದ್ದಾರೆ ಕಾಂಗ್ರೆಸ್ ಏನು ಮಾಡ್ತಾ ಇದೆ ಬೇರೆ ಪಕ್ಷಗಳು ಏನು ಮಾಡ್ತಾ ಇದೆ ಬಿಜೆಪಿ ಏನು ಮಾಡ್ತಾ ಇದೆ ಬಿಜೆಪಿಗೆ ಯಾಕೆ ಮತ ಕೊಡ್ಬೇಕು ನಾಯಕರೇ ಬಂದು ಹೇಳಿದ್ದಾರೆ ನಮ್ಮ ಅದು ನನಗೊಂದು ಅದೃಷ್ಟ ಯಾಕಂದರೆ ನಮಗೆ ಅದೊಂದು ಆನೆ ಬಲ ನಾವೇನು ಮಾಡ್ತಾ ಇದ್ದೀವಿ ಅದಕ್ಕೆ ದ್ವಿಗುಣವಾಗಿ ಬಂದು ಅವ್ರು ಹೇಳ್ತಕ್ಕಂಥ ಒಂದು ಅತ್ಮಾತೆಯಲ್ಲಿ ಅದೊಂದು ನಮಗೆ ಶಕ್ತಿ ಜನರೇ ನೋಡ್ತಾರೆ ನಮ್ಮ ಶಿಲ್ಗಢದಲ್ಲಿ ಇವತ್ತು ನಮ್ಮಂಥ ರಾಷ್ಟ್ರ ನಾಯಕರೇ ಬಂದು ಇಳಿದು ಮಾಡ್ತಕ್ಕಂಥ ಹಿಸ್ಟ್ರಿ ಎಲ್ಲ ಬಂದು ಮಾಡಿದ್ದಾರೆ ಸೊ ಇವತ್ತು ಕ್ಷೇತ್ರಕ್ಕೆ ಏನು ಇರ್ತಕ್ಕಂಥ ಕಂಟಕ ಇತ್ತಿರ್ತಂತೆಲ್ಲ ಒಂದು ಹತ್ತನೇ ತಾರೀಕು ಕಂಟಕ ತೊಲಗುತ್ತೆ ಅಂತಕ್ಕಂಥ ಜನ ತುಂಬ ಸಂತೋಷದಿಂದ ಇದ್ದಾರೆ ಹಾಗಾಗಿ ಒಂದು ನಾನೇನಂತೆ ಈಗಲೇ ಹೇಳಿದೆ ಇಲ್ಲಿ ಒಬ್ಬ ಒಳ್ಳೆ ಡ್ರೈವರ್ ಬೇಕಾಗಿತ್ತು ಡ್ರೈವಿಂಗ್ಗೆ ಹಂಗಾಗಿ ಡ್ರೈವರು ಒಳ್ಳೆ ಡ್ರೈವ್ ಮಾಡ್ತೀವಿ ಅಂತ ನಂಬಿದ್ದಾರೆ ನಾನು ಡೆಫಿನೆಟಾಗಿ ಮುನ್ನೂರು ಕಿಲೋಮೀಟರ್ ಹೋಗೋ ಸ್ಪೀಡನ್ನ ಅಟ್ಲೀಸ್ಟ್ ಇನ್ನೂರ ತೊಂಬತ್ತಾದರೂ ಓಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಎಸ್ ಸರ್ ನಾವೀಗ ಶಿಡ್ಲಘಟ್ಟ ನೀಲಿ ನಕ್ಷೆ ಮುಂಭಾಗದಲ್ಲಿ ನಿಂತಿದ್ದೀವಿ ನಮ್ಮ ಬ್ಯಾಕ್ ಡ್ರಾಪಲ್ಲಿ ಇಲ್ಲಿ ಶಿಡ್ಲಘಟ್ಟ ನೀಲಿ ನಕ್ಷೆ ಇದೆ ಇದರಲ್ಲಿ ನೋಡೋದಾದರೆ ಉತ್ತರ ಭಾಗದ ಶಿಡ್ಲಘಟ್ಟನ ಕಿಚ್ಚ ಸುದೀಪ್ ಅವರು ಮೊನ್ನೆ ಕವರ್ ಮಾಡಿದರು ದೊಡ್ಡ ಮಟ್ಟದ ಒಂದು ರೋಡ್ ಶೋ ಎಲ್ಲ ಆಗಿತ್ತು ರ್ಯಾಲಿ ಆಗಿತ್ತು ಇವತ್ತು ದಕ್ಷಿಣ ಭಾಗದ ಶಿಲ್ಗಟ್ಟನ ಕವರ್ ಮಾಡೋದಕ್ಕೆ ಆ್ಯಕ್ಷನ್ ಪೀಸ್ ಧ್ರುವ ಸರ್ಜಾ ಬರ್ತಾ ಇದ್ದಾರೆ ಧ್ರುವ ಸರ್ಜಾಗೂ ಸಹ ಮಾಸ್ ಸಿನಿಮಾಗಳಿಂದ ಒಂದು ದೊಡ್ಡ ಮಾಸ್ ಫ್ಯಾನ್ ಫಾಲೋಯಿಂಗ್ ಇದೆ ಸೊ ಅವರು ಬರ್ತಾ ಇರೋದು ನಿಮ್ಗೆ ಎಷ್ಟು ಬಲ ಅನಿಸುತ್ತೆ ನೋಡಿ ಅವರು ಯುವಕರಿದ್ದಾರೆ ಅವರು ದೇಶ ಪ್ರೇಮಿ ಅವರು ಆಂಜನೇಯ ಭಕ್ತ ಹಂಗಾಗಿದ್ದಾಗ ಆಂಜನೇಯ ಭಕ್ತ ಅಂತ ಹೇಳಿದ್ರೆ ಶ್ರೀರಾಮ ನಮ್ಮ ಬಿ ಜೆ ಪಿಯಲ್ಲಿ ನಾವು ಎಷ್ಟು ದೇವರನ್ನ ನಂಬಿ ಮಾಡ್ತೀವಿ ಅಂದರೆ ಶ್ರೀರಾಮ ಅಂದರೆ ನಮ್ಗೆ ಅತಿ ಅದ್ಭ್ಭುತವಾಗಿರ್ತಕ್ಕಂಥ ನಮ್ಮ ದೇವರು ಆ ದೇವರಿಗೆ ಆಂಜನೇಯ ಬಂಟರು ಆ ಆಂಜನೇಯ ಭಕ್ತರುಗಳು ಹಾಗಾಗಿ ಸಹಜವಾಗ್ಲೇ ಅದು ಇನ್ ಇರುತ್ತೆ ಅವರಿಗೆ ಹಾಗಾಗಿ ಬಿ ಜೆ ಪಿ ಪರ ಮತ ಯಾಕೆ ಹಾಕ್ಬೇಕು ಅಂತ ತುಂಬ ಹೇಳ್ತಕ್ಕಂಥ ಅವರಿಗೆ ಒಂದು ಶಕ್ತಿ ಇದೆ ಆ ಒಂದು ಶಕ್ತಿ ಜನರಿಗೆ ಕೊಟ್ಟು ಮತ ಹಾಕಬೇಕು ಅಂತ ಹೇಳ್ತಕ್ಕಂಥ ಕೆಲಸಕ್ಕೆ ಬರ್ತಾ ಇದ್ದಾರೆ ಅದು ನಮಗೆ ಇರ್ತ ಬಂದಿರ್ತಕ್ಕಂಥ ಈಗ ನಮ್ಗೂ ನಮಗೂ ಒಂದು ದೊಡ್ಡ ಆನೆ ಬಲ ಸರ್ ಇನ್ನು ಹೆಚ್ ಕ್ರಾಸು ಜಂಗಮ್ಕೋಟೆ ಮೇಲೂರು ಸರ್ಕಲ್ ಸೇರಿದಂತೆ ಶಿಲ್ಘಟ್ಟದಲ್ಲಿ ಇವತ್ತು ನೀವು ರ್ಯಾಲಿ ಮತ್ತು ರೋಡ್ ಶೋ ಮಾಡ್ತಾ ಇದ್ರೆ ಅಧ್ರುವ ಸರ್ಜೆ ಜೊತೆಗೆ ಈ ಎಲ್ಲ ಕ್ಷೇತ್ರಗಳು ಓಕೆ ಮೇಲೂರು ಅಂದಾಗ ನಿಮ್ಮ ಇಂಡಿಗೆ ಏನು ಬರುತ್ತೆ ಸರ್ ಮೇಲೂರಲ್ಲಿ ಸ್ವಲ್ಪ ಹೈ ವೋಲ್ಟೇಜ್ ಇರೋದ್ರಿಂದ ಅಲ್ಲಿ ಕ್ಯಾಂಪೇನ್ ಮಾಡೋದ್ರ ಬಗ್ಗೆ ರೋಡ್ ಶೋ ಮಾಡೋದ್ರ ಬಗ್ಗೆ ನೋಡಿ ಮೇಲೂರು ಬಂದು ಮೇಲೂರು ಮಳ್ಳೂರು ಅಂಡಿಗೊಂಡ ನಮ್ಮ ಅಲ್ಲಿಂದ ಭಕ್ತರಲ್ಲಿ ಈ ನಾಲ್ಕು ಹಳ್ಳಿ ಏನಿದೆ ನಮ್ಮ ಟೌನ್ಗಿಂದ ಅತಿ ಒಳ್ಳೆ ಮನೆ ಕಟ್ಕೊಂಡು ಒಳ್ಳೆ ರೈತರು ಇರ್ತಕ್ಕಂಥ ಕುಟುಂಬ ತುಂಬ ಚೆನ್ನಾಗಿದೆ ನನಗೂ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನನಗೂ ನೆಂಟರಿದ್ದಾರೆ ಅಲ್ಲಿರ್ತಕ್ಕಂಥ ಒಂದು ಏನಾಗಿದೆ ಆ ಊರಲ್ಲಿ ಏನಾಗಿದೆ ನಮ್ಮೂರನ್ನ ಯಾರೋ ಅಂತ ಮಾಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದಾಗ ಈಗ ಅದು ಚೇಂಜ್ ಆಗಿದೆ ಹೇಳಿದ್ರೆ ಎಲ್ಲರೂ ನೋಡ್ತಕ್ಕಂಥದ್ದು ಅಭಿವೃದ್ಧಿ ನಮ್ಮ ರೈತರು ಸ್ವಲ್ಪ ಸದೃಢವಾಗಿ ಚೆನ್ನಾಗಿರ್ತಕ್ಕಂಥ ರೈತರ ಅಭಿಪ್ರಾಯ ಏನಂತ ಹೇಳಿದ್ರೆ ನಾವು ಚೆನ್ನಾಗಿದ್ದೀವಿ ಅದೇ ರೀತಿ ನಮ್ಮ ಇರ್ತಕ್ಕಂಥ ಎಲ್ಲ ಒಟ್ಟು ನಮ್ಮ ಇರ್ತಕ್ಕಂಥ ಒಟ್ಟಿಗೆ ಇರ್ತಕ್ಕಂಥ ನಮ್ಮ ತಾಲೂಕಿನವರು ಚೆನ್ನಾಗಿರ್ತಕ್ಕಂಥ ಒಂದು ಇರ್ತಕ್ಕಂಥ ಮನಸ್ಸು ಇರ್ತಕ್ಕಂಥ ನಮ್ಮ ರೈತರತಕ್ಕಂಥ ಊರದು ಹಂಗಾಗಿ ನಾನು ಎಲ್ಲ ಮುಗಿಸಿ ಕೊನೆಗೆ ಹೋಗ್ಬಿಟ್ಟು ನಾನು ನಾನೇ ಪರ್ಸ್ನಲ್ಲಾಗಿ ಹೋಗಿ ನಾನು ಹೋಗ್ಬಿಟ್ಟು ಮಾತಾಡಬೇಕು ಅಂತ ಕೊನೆಗೆ ಇಟ್ಕೊಂಡಿದೆ ಇವತ್ತು ನಾನು ಇವತ್ತು ನಾಳೆ ಎರಡು ದಿವಸ ನಾನು ಅಲ್ಲಿ ಮತ ಕೇಳ್ತಕ್ಕಂಥ ಕೆಲಸ ಮಾಡ್ತೀನಿ ನಾನು ಒಬ್ಬನೇ ಹೋಗ್ತೀನಿ ನಾನು ಸೈನ್ಯ ಹೋಗಲ್ಲ ಇವತ್ತು ನಾವೆಲ್ಲ ಹೋಗ್ತಿವಿ ಹೋಗಾದ್ಮೇಲೆ ನಾಳೆ ನಾಳೆ ನಮ್ಮ ಜೊತೆ ಯಾಕಂದ್ರೆ ನಾಳೆ ಸುಮಾರು ಕ್ಯಾಂಪೇನಿಂಗ್ ಮಾಡ್ತಕ್ಕಂಥದ್ದು ಪರ್ಮಿಷನ್ ಇರಲ್ಲ ನಾಲ್ಕೈದು ಜನ ಹೋಗ್ತಕ್ಕಂಥ ಇರ್ತದ್ದು ನಾಲ್ಕೈದು ಜನನೇ ಅವ್ರಿಗೆ ಹೋಗ್ಬಿಟ್ಟು ಕ್ಯಾಂಪೇನ್ ಬರ್ತೀವಿ ಸೂಪರ್ ಸರ್ ಅಹ್ ನ್ಯಾಷನಲ್ ಲೀಡರ್ಸ್ ಸ್ಟೇಟ್ ಲೀಡರ್ಸ್ ಸೇರಿದಂತೆ ಬಹುತೇಕ ಬಿಜೆಪಿ ಲೀಡರ್ಸ್ ಡಬಲ್ ಇಂಜಿನ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಲ್ಲಿ ಆದರೆ ಇಲ್ಲೊಬ್ಬ ವ್ಯಕ್ತಿ ವ್ಯಕ್ತಿತ್ವ ನೀವು ನಿಂತಿರ್ತಕ್ಕಂಥವ್ರು ಟ್ರಿಬಲ್ ಇಂಜನ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸೊ ಮೂರನೇ ಹಂತದಲ್ಲೂ ನಾವು ಬಂದರೆ ಸೊ ಜನಕ್ಕೆ ಸೇವೆ ಮಾಡ್ಬೋದು ಅನ್ನೋದ್ರ ವಿಚಾರವಾಗಿ ಇವತ್ತು ಪ್ರಣಾಳಿಕೆ ಕೂಡ ಬಿಡುಗಡೆ ಮಾಡ್ತಾ ಇದ್ದೀರಾ ಏನು ಸರ್ ನಿಮ್ಮ ಮುಂದಿನ ಉದ್ದೇಶಗಳು ಅಥವಾ ಕರ್ತವ್ಯಗಳು ಅಂತಕ್ಕಂಥದ್ದು ನಮ್ಮ ಸರ್ಕಾರದಲ್ಲಿ ಪ್ರಣಾಳಿಕೆ ಆಲ್ರೆಡಿ ಸರ್ಕಾರದ ಪ್ರಣಾಳಿಕೆ ಕೊಟ್ಟಿರ್ತಕ್ಕಂಥದ್ದೆ ಅದ್ರ ಜೊತೆಗೆ ನಾವು ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಏನು ನಮ್ಮ ಶೆಡ್ಯೂಲ್ಗಟ್ಟಿಗೆ ಮಾಡ್ಬೇಕನ್ನೋದು ನಮ್ಮ ಹತ್ರ ಇದೆ ಅದೊಂದು ಹೇಳ್ತಕ್ಕಂಥ ಒಂದು ನನ್ನ ಕರ್ತವ್ಯ ಹಂಗಾಗಿ ಸುಮಾರು ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಯಾವ ಕ್ಷೇತ್ರದಲ್ಲೂ ಆಗಿಲ್ಲ ಈಗ ಒಂದು ಏನು ಅಭಿವೃದ್ಧಿ ನಾವೇನು ಐದು ವರ್ಷದಲ್ಲಿ ಮಾಡ್ತೀವಿ ಆ ಒಂದು ಪ್ರಣಾಳಿಕೆನ ಹೇಳ್ತಕ್ಕಂಥದ್ದಿದೆ ಆ ಒಂದು ಅದಕ್ಕೆ ನಾವು ಇವತ್ತು ಆ ಪ್ರಣಾಳಿಕೆಗೆ ತಮ್ಮ ಹತ್ರ ಹೇಳಬೇಕು ತಮ್ಮ ಮುಖಾಂತರ ನಮ್ಮ ಮತ ಬಾಂಧವರಿಗೆ ತಿಳಿಸ್ಬೇಕಂತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇವತ್ತು ಸರ್ ಫೈನಲ್ ಆಗಿ ಹೇಳೋದಾದರೆ ಯಾಕಂದ್ರೆ ಚುನಾವಣೆ ಪಕ್ಷಗಳು ಇವೆಲ್ಲ ಇರೋದೆ ಒಬ್ಬ ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ನಿಂತು ನೋಡೋದಾದರೆ ಸಣ್ಣ ಪುಟ್ಟ ಅಚಾತುರಿಗಳಾಗುತ್ತೆ ಎಲೆಕ್ಷನ್ ಟೈಮಲ್ಲೋ ಅಥವಾ ರಿಸಲ್ಟ್ ಟೈಮಲ್ಲೋ ಸೊ ಇಲ್ಲಿವರೆಗೂ ಆ ಥರದ ಒಂದು ಯಾವುದೇ ಅಹಿತಕರ ಘಟನೆಗಳು ನಿಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಡೆದಿಲ್ಲ ಸೊ ನಿಮ್ಮ ಕಾರ್ಯಕರ್ತರಿಗೆ ಆ ಥರ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಏನು ಮೆಸೇಜ್ ಕೊಡ್ತೀರಾ ಅಥವಾ ಬೇರೆ ಪಕ್ಷದ ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್ ನಮ್ಮ ಪವರ್ ಟಿವಿ ತ್ರೂ ನೋಡಿ ಇದುವರೆಗೂ ನಾವು ಯಾವುದೇ ಪಕ್ಷಕ್ಕಾಗಲಿ ಯಾವುದೇ ಪಕ್ಷ ವಿರೋಧ ಪಕ್ಷಕ್ಕಾಗಲಿ ನಾವು ಪಕ್ಷದ ಬಗ್ಗೆ ಮಾತಾಡಿಲ್ಲ ಪಕ್ಷದಲ್ಲಿ ಕರ್ತಕ್ಕಂಥ ಒಂದು ಲೀಡರ್ಸ್ ಬಗ್ಗೆ ಮಾತಾಡಲಿಲ್ಲ ಕಾರಣ ಏನಂದ್ರೆ ನಮ್ಮ ಅಜೆಂಡಾ ಅದಲ್ಲ ನಮ್ಮ ಎದುರಾಳಿಗಳ ಬಗ್ಗೆ ಮಾತಾಡ್ತಕ್ಕಂಥ ಅಜೆಂಡಾ ಇಲ್ಲ ನಮ್ಮ ಅಜೆಂಡಾ ಏನಿದ್ರು ಡೆವಲಪ್ಮೆಂಟ್ ನಮ್ಮ ಜನಕ್ಕೆ ನಾನು ಕೇಳ್ಕೊತಾ ಇರೋದು ನಾವು ಕೆಲಸ ಮಾಡೋಣ ನಮ್ಮ ಇರ್ತಕ್ಕಂಥ ಏನು ಕಷ್ಟ ಕಷ್ಟಕಾರ್ಯಗಳಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಕ್ಕಂಥ ನಾವು ಕೆಲಸ ಮಾಡೋಣ ನಾವು ಯಾವುದೇ ಕಾರಣಕ್ಕೆ ಬೇರೆ ಒಂದು ರಾಜಕಾರಣ ಅಂದರೆ ಪರ ವಿರೋಧ ಇರುತ್ತೆ ಹಂಗಾಗಿ ನಾವು ವಿರೋಧನ ಪಕ್ಕಕ್ಕೆ ಬಿಟ್ಬಿಟ್ಟು ಪರ ಇರೋದನ್ನ ಮಾತಾಡ್ಕೊಂಡು ಮತ ಹಾಕ ಕೇಳೋಣ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರಿಗೂ ಕಿವಿ ಮಾತು ಹೇಳಿದ್ದೀನಿ ಅವತ್ತಿಂದ ನೀವು ಸುಮಾರು ಸರಿ ಕೇಳಿದ್ದೀರಾ ನಾನು ಯಾವತ್ತು ಹೇಳ್ತಾ ಇದ್ದೀನಿ ನನ್ನ ನಮ್ಮದಲ್ಲಿರ್ತಕ್ಕಂಥ ಕಾಂಪಿಟೇಷನ್ ಏನಂದರೆ ಮತ ಕೇಳ್ತಕ್ಕಂಥ ಕಾಂಪಿಟೇಷನ್ ಯಾಕೆ ಕಾಂಪಿಟೇಷನ್ ಅಂದರೆ ಅಭಿವೃದ್ಧಿನ ಬೇರೆ ಹೇಳ್ತಕ್ಕಂಥದ್ದು ಬೇರೆ ಪಕ್ಷಗಳು ಹೇಳ್ತಕ್ಕಂಥವ್ರು ಕಂಪೇರ್ ಮಾಡಿ ಅಂತ ಹೇಳ್ತಕ್ಕಂಥದ್ದು ನನಗೆ ಕಾಂಪಿಟೇಷನ್ ಬಿಟ್ಟರೆ ನಮ್ಮದು ಬೇರೆ ಯಾವುದೇ ಕಾರಣಕ್ಕೆ ಯಾರನ್ನೂ ನಾವು ಒಂದು ಪಾಯಿಂಟ್ ಮಾಡಿ ಯಾರನ್ನೂ ಬಂದು ವಿರೋಧ ಮಾಡ್ತಕ್ಕಂಥದ್ದು ಬೇಡ ಅಂತ ನಾವು ನಮ್ಮ ಕಾರ್ಯಕರ್ತರಿಗೆ ಮೊದಲೇ ಹೇಳಿದ್ವಿ ಅದರ ಪ್ರಕಾರ ಎಲ್ಲ ನಡ್ಕೊಂಡಿದ್ದಾರೆ ಅದರಿಂದ ಯಾವುದು ಇದುವರೆಗೂ ಯಾವತ್ತು ನಮ್ಮ ಕಾರ್ಯಕರ್ತರು ಕೆಟ್ಟ ಮಾತಾಗಲಿ ಯಾವುದೇ ಒಂದು ದುಸ್ಥಿತಿಯಾಗಿ ಒಂದು ಗಲಾಟೆ ಆಗಲಿ ಒಂದು ಮಾಡ್ತಾ ಇರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಸಿಗೋಣ ಸರ್ ಮುಂದಿನ ಹಂತದಲ್ಲಿ ಎಚ್ ಕ್ರಾಸು ಮತ್ತೆ ಜಂಗಮಕೋಟೆ ಸೇರಿದಂತೆ ರ್ಯಾಲಿ ಮತ್ತೆ ಇದರಲ್ಲಿ ಮತ್ತೆ ಭೇಟಿಯಾಗೋಣ ಸರ್ ವೀಕ್ಷಕರೇ ಇದಾಗಿತ್ತು ಸೀಕಲ್ ರಾಮಚಂದ್ರಗೌಡ ಅವರ ಮನದಾಳದ ಮಾತುಗಳು ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಲಕ್ಷ್ಮೀನಾರಾಯಣ್ ಪವರ್ ಟಿವಿ ಶಿಡ್ಲಘಟ್ಟ